ಆಡಳಿತದಲ್ಲಿರುವಂತಹ ಸರ್ಕಾರದಲ್ಲಿ ಇರುವಂತಹ ಇವತ್ತಿನ ಇಲ್ಲಿಯ ಎಸ್ ಪಿಗೆ ಗೆ ನಾನೇ ಹತ್ತು ಸಲ ಫೋನ್ ಮಾಡಿದರೆ ಒಂದು ಸಲ ಫೋನ್ ಎತ್ತಲಿಲ್ಲ ಡಿ ಸಿ ಅವರು ತಹಸೀಲ್ದಾರ್ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾಗಾರ್ಜುನ ಅವರು ಪ್ರೂಫ್ ದಾಖಲೆ ಸಹಿತ ರೇಷನ್ ಕಾರ್ಡ್ನ ಹಿಂದೆ ಇರುವಂತಹ ಯೇಸುವಿನ ಚಿತ್ರ ತಗೊಂಡು ಹೋಗಿ ಕೊಟ್ರೆ ತಹಸೀಲ್ದಾರ್ ಹೇಳ್ತಾರೆ ಇದು ಸುಳ್ಳು ಅಂತ ಹೇಳ್ತಾರೆ ಯಾವ ಆಧಾರದ ಮೇಲೆ ಹೇಳಿದರೆ ತಹಸೀಲ್ದಾರ್ ಯಾವ ಆಧಾರದ ನೀವು ತಹಸೀಲ್ದಾರ್ ಡಿ ಸಿ ಎಸ್ ಪಿ ಅವರು ರಾಜಕಾರಣಿಗಳ ಚೇಲ ಆಗಬೇಡಿ ರಾಜಕಾರಣಿಗಳ ಮಾತು ಕೇಳೋಂಗಿಲ್ಲ ನೀವು ನೀವು ಮಾತು ಕೇಳಬೇಕಾದ ಕಾನೂನಿನ ಮಾತು ಕೇಳಬೇಕಾಗಿದೆ ನ್ಯಾಯಾಲಯಕ್ಕೆ ಬದ್ಧರಾಗಿರಬೇಕಾಗಿದೆ ಅಂತ ನೆನಪಿಟ್ಕೊಳ್ಳಿ ನ್ಯಾಯಕ ಬದ್ಧರಾಗಿ ಕೊಡುವಂತಹ ಪ್ರಕ್ರಿಯೆ ಮಾಡಬೇಕು ವಿನ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ರಾಜಕಾರಣಿಗಳ ಸೇವೆ ಅಲ್ಲ ಸೊ ನಾನು ಹೇಳೋದು ಆ ತಹಸೀಲ್ದಾರ್ ಕ್ಷಮೆ ಬೇಡಬೇಕು ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಇಲ್ಲಾದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ನಿಮ್ಮನ್ನು ಮನೆಗೆ ಕಳಿಸ್ತೀವಿ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ ಎಸ್ ಪಿ ಅವರೇ ನೀವು ಮೇಲಿಂದ ಇಳಿದು ಬಂದಿಲ್ಲ ಯಾರದ್ದೇ ಫೋನ್ ಬಂದರೂ ಎತ್ತಬೇಕು ನಿಮ್ಮ ಜವಾಬ್ದಾರಿ ಅದು ನೀವು ಅಹಂಕಾರದಿಂದ ಮೆರೆದ್ರೆ ನಡೆಯಂಗಿಲ್ಲ ಅಥವಾ ಯಾರ್ದೋ ಕಾಂಗ್ರೆಸ್ನವ್ರದ್ದು ಮಾತು ಹೇಳಿದರೆ ಅಥವಾ ಜೆ ಡಿ ಎಸ್ನವ್ರು ಮಾತು ಹೇಳಿದ್ರೆ ಕೇಳಿದ್ರೆ ನಡೆಯಂಗಿಲ್ಲ ಅಥವಾ ಬಿಜೆಪಿಯವ್ರ ಮಾತು ಕೇಳಿದರೆ ನಡೆಯಂಗಿಲ್ಲ ಇಲ್ಲಿ ಕಾನೂನಿನ ಬದ್ಧವಾಗಿ ನಡಿಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಕ್ರಿಶ್ಚಿಯನ್ರ ಚಟುವಟಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅದನ್ನು ಹದ್ದು ಬಸ್ನಲ್ಲಿ ನೀವು ಇಡ್ತೀರೋ ಅಥವಾ ನಾವು ಇಡಬೇಕು ಅಂತ ನಿರ್ಧಾರ ಮಾಡೋದು ನೀವು ನಾಳೆ ಗಲಭೆ ಆಯಿತು ಗೊಂದಲ ಆಯಿತು ಅಂತ ಹೇಳಿದರೆ ನೀವು ಜವಾಬ್ದಾರಿ ಆಗ್ತೀರಿ ನಾವಲ್ಲ ನಾವು ಹುಡುಕೋರೆ ಇಲ್ಲಿಗಲ್ಲ ಇವತ್ತು ಚರ್ಚ್ಗಳೇ ಎಲ್ಲೆಲ್ಲಿದ್ದಾವೆ ಅಂತನ್ನುವಂಥದ್ದು ನಿಮಗೆ ಗೊತ್ತಿದೆ ಸೊ ಅವನ್ನೆಲ್ಲವನ್ನೂ ತಗಲು ಹಾಕಬೇಕು ಯಾರ್ಯಾರ ಪಾದ್ರಿಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಿದೆ ನಿಮಗೆ ಅವರೆಲ್ಲರನ್ನು ಹತ್ತು ಬಸ್ನಲ್ಲಿಡಬೇಕು ಹಿಂದೂ ಸಮ ಇವತ್ತು ಕಾನೂನು ರಚನೆ ಆಗಿದೆ ಬಿ ಜೆ ಪಿ ಇವತ್ತು ಕಾನೂನು ರಚನೆ ಮಾಡಿದೆ ಬೇರೆ ಕಾನೂನು ರಚನೆ ಮಾಡಿದರೆ ಸಾಲುವುದಿಲ್ಲ ಪೇಪರ್ನಲ್ಲಿ ಸಿಗ್ನೇಚರ್ ಹಾಕಿ ಅದನ್ನು ಕಾನೂನು ರಚನೆ ಮಾಡಿ ಇಂಪ್ಲಿಮೆಂಟ್ ಆಗಬೇಕಾಗಿದೆ ಸೊ ನಾನು ಇಲ್ಲಿಯ ಉಸ್ತುವಾರಿ ಮಂತ್ರಿ ಇಲ್ಲಿಯ ಎಂ ಪಿ ಇಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ ಕಾನೂನುಬದ್ಧವಾಗಿ ನಡೆಯಿರಿ ನಡೀರಿ ಪಾಲನೆ ತೊಗೊರುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತೀನಿ ಅದು ಮತಾಂತರ ನಿಷೇಧ ಕಾನೂನು ಇರಬಹುದು ಗೋ ಹತ್ಯಾ ನಿಷೇಧ ಕಾನೂನು ಇರಬಹುದು ಸೊ ಇವೆರಡನ್ನೂ ಕೂಡ ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ ಡಿಪಾರ್ಟ್ಮೆಂಟ್ ಸರ್ಕಾರ ಆಚರಣೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಎರಡು ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡ್ಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ